ಅಥಣಿ ತಾಲೂಕಿನ ಐಗಳು ಗ್ರಾಮ ವಿದ್ಯುತ್ ಸರಬರಾಜು ಕೇಂದ್ರದ ಆವರಣದಲ್ಲಿ ಜೂನ್ 22ರಂದು ವಿದ್ಯುತ್ ಅವಘಡ ನಡೆದಿದೆ. ಇಬ್ಬರು ಪವರ್ ಮಾನೆಗಳ ಸ್ಥಿತಿ ಗಂಭೀರವಾಗಿತ್ತು. ಪವರ್ ಮಾನೆಗಳಾದ ಆಕಾಶ ಕುಲಕರ್ಣಿ ಗಂಭೀರವಾಗಿ ಗಾಯಗೊಂಡಿದ್ದರು. ಇನ್ನೂರ್ವ ರಾವ ಸಾಹಬ್ ಔದರ್ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಅವರನ್ನು ಬೆಳಗಾವಿ ಕೇಳಿ ಆಸ್ಪತ್ರೆಗೆ ದಾಖಲೆ ಮಾಡಲಾಗಿತ್ತು. ಗಂಭೀರವಾಗಿ ಗಾಯಗೊಂಡ ಆಕಾಶ ಕುಲಕರ್ಣಿ ಇಂದು ಬೆಳಗಿನ ಜಾವ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ. ಇನ್ನು ಐಗಳೆ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಅವರನ್ನು ಫೋನ್ ಮೂಲಕ ಮಾತನಾಡಿದಾಗ, ನಾನು ಜುಲೈ 22ರಂದು ಆಫೀಸ್ನಲ್ಲಿ ಇರಲಿಲ್ಲ, ನನಗೆ ಈ ಘಟನೆ ಕುರಿತು ಮಾಹಿತಿ ಇಲ್ಲ, ಇದು ಒಕೆ ಪೊಟ್ಕಲ್ ಅವರು ಇದು ಅವರಿಗೆ ಸಂಬಂಧಿಸಿದು ಎಂದು ಸಮಜಾಯಿಷಿ ನೀಡಿದ್ದಾರೆ. ಏನೂ ಆಗಲಿ ಈ ಸಾವು ನ್ಯಾಯವೇ ಎಂದು ಸಾರ್ವಜನಿಕರಲ್ಲಿ ಪ್ರಶ್ನೆಯಾಗಿದೆ. ಘಟನೆ ಸ್ಥಳಕ್ಕೆ ಅಥಣಿ ಸಿಪಿಐ ಶಂಕರ್ ಗೌಡರ್ ಅವರು, ಐಗಳಿ ಪಿಸಿಐ ಶಿವರಾಜ್ ನಾಯಕ್ ವಾಡಿಯರ್ ಅವರು ಭೇಟಿ ನೀಡಿ ತನಿಖೆ ನಡೆಸಿದ್ದಾರೆ. ಸತ್ಯಾಸತ್ಯಾಂಶ ತನಿಖಾ ಬಳಿಕ ಹೊರಬರಲಿದೆ. ಏನೇ ಆಗಲಿ ಮೃತಪಟ್ಟ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಎಂದು ಸಾರ್ವಜನಿಕರು ಆಸೆ ಆಗಿದೆ. ಸೋಂಕು ಹರಡುವ ಭಯದಿಂದ ಬಹುತೇಕರು ವರ್ಕ್ ಫ್ರಮ್ ಹೋಮ್ ಅಲ್ಲಿ ಇದ್ದಾರೆ. ಆದರೆ ಇಲ್ಲೊಬ್ಬ ಶಿಕ್ಷಕರು ದೈಹಿಕವಾಗಿ ಅಂಗವಿಕಲರಾಗಿದ್ದಾರೆ. ವೆಹಿಕಲ್ ಅನ್ನು ಮೆಟ್ಟಿ ನಿಂತು ಶಾಲೆಗೆ ತೆರಳಿ ಮಕ್ಕಳಿಗೆ ಪಾಠ ಪ್ರವಚನ ಮಾಡುವಲ್ಲಿ ತಲ್ಲೀನರಾಗುವ ಮೂಲಕ ಇತರಿಗೆ ಮಾದರಿಯಾಗಿದ್ದಾರೆ. ರಾಜ್ಯದಲ್ಲಿ ತಾಂಡವವಾಡುತ್ತಿರುವ ಕೋವಿಡ್ ಮಹಾಮಾರಿಯ ಸೋಂಕು ಬಾರದಂತೆ ಮುನ್ನೆಚ್ಚರಿಕೆ ಹಾಗೂ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳುವುದು ಹೇಗೆ ಎನ್ನುವುದನ್ನು ಮನವರಿಕೆ ಮಾಡಿಕೊಡುವ ನಿಟ್ಟಿನಲ್ಲಿ ತಾಲೂಕಿನ ಇಚನಾಳು ತಾಂಡವ ಪ್ರಾಥಮಿಕ ಶಾಖೆಯ ಶಿಕ್ಷಕ ಹುಲ್ಲಪ್ಪ ವನಕಿಹಾಳ್ ಅವರು ಪ್ರತಿದಿನ ಶಾಲೆಗೆ ತೆರಳಿ ಮಕ್ಕಳಿಗೆ ಅಂಗಳದಲ್ಲಿಯೇ ಸಾಮಾಜಿಕ ಅಂತರ ಕಾಯ್ದುಕೊಂಡು ಕೂಡಿಸಿ ಪಾಠ ಪ್ರವಚನ ಮಾಡಿಸುತ್ತಾ ಕಾಲ ಕಳೆಯುತ್ತಿದ್ದಾರೆ. ಇನ್ನು ಶಾಲೆ ಎಂದರೆ ಹುಲ್ಲಪ್ಪರಿಗೆ ಎಲ್ಲಿಲ್ಲದ ಅಕ್ಕರೆ. ಸಾಮಾನ್ಯ ದಿನಗಳಲ್ಲಿ ಶಾಲೆಯಲ್ಲಿನ ಪರಿಸರದ ಬಗ್ಗೆ ವಹಿಸಿದರಿಂದ ಅವರಿಗೆ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಹಾಗೂ ಶಾಲೆಗೆ ಪರಿಸರ ಮಿತ್ರ. ಹಸಿರು ಶಾಲೆ ಸೇರಿ ನಾನಾ ಪ್ರಶಸ್ತಿಗಳು ಲಭಿಸಿವೆ. ತಮ್ಮ ಕರ್ತವ್ಯದಲ್ಲಿ ಯಾವುದೇ ಕಾಂಪ್ರಮೈಸ್ ಮಾಡಿಕೊಳ್ಳುವುದು ಈ ಶಿಕ್ಷಕರು ಯಾರು ಬರಲಿ ಬಿಡಲಿ, ತಮ್ಮ ಪಾಡಿಗೆ ತಾವು ಶಾಲೆಗೆ ತೆರಳಿ ಅಲ್ಲಿ ಮಕ್ಕಳನ್ನು ಕೂಡಿಸಿಕೊಂಡು ಪಾಠ ಮಾಡುವ ಜೊತೆಗೆ ಪರಿಸರದ ಬಗ್ಗೆಯೂ ಜಾಗೃತಿ ಮೂಡಿಸುತ್ತಿರುವರು. ಕೆಲಸಕ್ಕೆ ಇಚಾನಾಳದ ವಲಯದ ಸಿಆರ್ಪಿ ಮುಕ್ತಂ ಸಾಹೇಬ್ ತಾಳಿಕೋಟಿ ಸೇರಿ ಶಿಕ್ಷಣ ಇಲಾಖೆ ಮೇಲಾಧಿಕಾರಿಗಳನ್ನು ಬೆನ್ನು ತಟ್ಟಿದ್ದಾರೆ. ಹೊರಗಡೆ ಯಾರು ಬರಬಾರ್ದು, ನೀವು ಹೊರಗಡೆ ಬಂದ್ರು ಕೂಡ ಮಾಸ್ಕ್ ಹಾಕೊಂಡ್ ಬರಬೇಕು. ದಿನನಿತ್ಯ ನೀವು ಏನಪ್ಪ ಅಂತಂದ್ರ ಪದೇ ಪದೇ ಆಗಿ ಕೈ ತೊಳ್ಕೊಂಡು ನೀವೇನಪ್ಪ ಅಂತಂದ್ರ ಆ ಡಿಸ್ಟೆನ್ಸ್ ಅಂದ್ರೆ ಅಂತರ ಸಾಮಾಜಿಕ ಅಂತರವನ್ನು ಕಾಯ್ಕೋಬೇಕು. ನಾವು ಹೆಂಗ್ ಕೂತೇವಲ್ಲ ಒಬ್ಬರಿಂದ ಒಬ್ಬರಿಗೆ 1 ಮೀಟರ್ ದೂರವರೆಗೂ ನೀವು ಕಾಪಾಡಬೇಕು. ಎಲ್ಲರೂ ಕೂಡಿ ಆಟ ಆಡಬಾರ್ದು. ನಾನು ಒಂದಿನ ನಾನು ಇಲ್ಲಿ ಕಾಯಂ ಬರ್ತೀನಿ ಹೌದಾ, ನಿಮ್ಗೆ ಏನಪ್ಪ ಅಂತಂದ್ರ ಮಾಸ್ಕ್ ಹಾಕೊಂಡು ಎಲ್ಲರೂ ಆ ಸ್ಕೂಲಿಗೆ ಬರಬೇಕು. ಈ ಸಾಮಾಜಿಕ ಅಂತರದಿಂದ ನಿಮಗೆ ನಾವು ಪಾಠ ಮಾಡ್ತೀವಿ. ಯಾವ ಕೊರೋನಾ ಬರೋದಿಲ್ಲ, ಯಾವ್ದು ಇದು ಬರಲ್ಲ, ಅದರಿಂದ ನಿಮಗೆ ಸ್ಟಾರ್ಟಿಂಗ್ ಒಂದು ಮಾಡಬೇಕು. ಎರಡು ಕೈಯಲ್ಲಿ ರಾಟಿ ಬಲಗೈಯಲ್ಲಿ ಗೀತೆ. ನಾವು ಕೂಡ ವಾರದಾಗ ಎರಡು ಸರಿ ಬರ್ತೀವಿ. ಎರಡು ಬಾರಿ ಒಂದು ಮಕ್ಕಳಿಗೆ ಪ್ರತಿಯೊಂದು ಮಕ್ಕಳಿಗೆ ಏನಪ್ಪಾದ್ರೂ ಒಂದು ಮಾಸ್ಕ್ ಕೊಡ್ತಾರೆ. ಮಾಸ್ಕ್ ಒಳ್ಳೆ ಚಲೋ ಮಾಸ್ಕ್ ಬಳಸಿದ್ದು ಮಾಸ್ಕ್ ಬಳಸಿ ಅವರಿಗೆ ಸ್ಯಾನಿಟೈಸರ್ ಉಪಯೋಗ ಮಾಡಬೇಕು. ಮನೆಯಲ್ಲಿ ನೀವು ಕೂಡ ಈಗ ಅತ್ಯಂತ ಭಾಳ ಜಾಸ್ತಿ ಆಗಿದೆ ಕೊರೋನಾ, ಹಾಗಾಗಿ ನಿಮ್ಮ ಒಂದು ಆರೋಗ್ಯ ದೃಷ್ಟಿಯಿಂದ ನೀವು ಮನೆಯಲ್ಲಿ ಎಲ್ಲ ಮಕ್ಕಳು ಜನರು ಮತ್ತು ಎಲ್ಲರ ಒಂದು ಆರೋಗ್ಯ ದೃಷ್ಟಿಯಿಂದ ನೀವು ಕೂಡ ಹೊರಗಡೆ ತಿರುಗಾಡದಂತೆ ಮಾಸ್ಕನ್ನು ಧರಿಸಿ ಸ್ಯಾನಿಟೈಸರ್ ಉಪಯೋಗ ಮಾಡಬೇಕು. ಮನೆಯಲ್ಲಿ ಸ್ವಚ್ಛತೆ ಕಾಪಾಡಬೇಕು. ದಿನನಿತ್ಯ ನೀವೇನಪ್ಪ ಅಂತಂದ್ರೆ ಹ್ಯಾಂಡ್ ವಾಶ್ಲಿಂದ ನೀವು ಕೈ ತೊಳಿಬೇಕು. ಈ ರೀತಿಯಾಗಿ ನೀವು ಅದನ್ನು ಮಾಡಿದ್ದಕ್ಕಾದರೆ ಈ ಕೊರೋನಾವನ್ನು ನಾವು ಓಡಿಸ್ಬೋದು. ಆ ಒಂದು
ಕಾರಿನ ಗ್ಲಾಸ್ ಒಡೆದು 4 ಲಕ್ಷ ರೂಪಾಯಿ ಲಪಾಟಿಸಿ ಪರಾರಿಯಾಗಲು ಪ್ರಯತ್ನ. ಬೆಂಗಳೂರು ಜಲ ನಿಗಮ ಮಂಡಳಿ ಮ್ಯಾನೇಜರ್ ಕೇಶವ ಮೂರ್ತಿ ಎಂಬುವವರಿಗೆ ಸೇರಿರುವ ಕಾರು. ಬೆಂಗಳೂರಿನಿಂದ ಕೋಲಾರ ಜಿಲ್ಲಾಧಿಕಾರಿ ಕಚೇರಿಗೆ ಬಂದಿದೆ ಕೇಶಮೂರ್ತಿ. ಜಿಲ್ಲಾಧಿಕಾರಿ ಜೊತೆ ಚರ್ಚಿಸಿ ವಾಪಸ್ಸಾಗುವ ವೇಳೆ ಕೃತ್ಯವಾಗಿದೆ. ಕಾರು ಚಾಲಕನಿಗೆ ಹಣ ಇದೆ ಹುಷಾರ್ ಎಂದು ಹೇಳಿ ಹೋಗಿದ್ದ ಕೇಶವಮೂರ್ತಿ. ಕೇಶವಮೂರ್ತಿ ಡಿಸಿ ಕಚೇರಿಗೆ ಹೋಗುತ್ತಿದ್ದಂತೆ ಕಾರು ಚಾಲಕ ಸುನಿಲ್ನಿಂದ ಕೃತ್ಯ. ಕಳ್ಳತನವಾಗಿರುವ 4 ಲಕ್ಷ ಇಲಾಖೆಗೆ ಸೇರಿದ್ದು ಎಂದು ಹೇಳಲಾಗಿದೆ. ಕೋಲಾರ ಹೊರಹೊಲಯದಲ್ಲಿರುವ ಜಿಲ್ಲಾಧಿಕಾರಿ ಕಚೇರಿ ಮ್ಯಾನೇಜರ್ ಕೇಶಮೂರ್ತಿ ಅವರು ಅನುಮಾನಗೊಂಡು ಜೋರು ಮಾಡಿ ವಿಚಾರಿಸಿದಾಗ ಬಾಯಿಬಿಟ್ಟ ಸುನಿಲ್. ಕಳೆದ 3 ವರ್ಷಗಳಿಂದ ಕಾರು ಚಾಲಕನಾಗಿ ಕೆಲಸ ಮಾಡುತ್ತಿದ್ದ ಸುನಿಲ್ ಕಳ್ಳತನ ಮಾಡಿ ಕಾರಿನ ಡಿಕ್ಕಿಯಲ್ಲಿ ಸ್ಟೆಪ್ನಿ ಇಡುವ ಜಾಗದಲ್ಲಿ ಹಣ ಇಟ್ಟಿದ್ದ. ತಾನೇ ಗ್ಲಾಸ್ ಒಡೆದು ಕಳ್ಳತನ ಮಾಡಿ ನಾಟಕ ಮಾಡುತ್ತಿದ್ದ ಸುನಿಲ್ ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದಾಖಲೆ ಮಾಡಿದ್ದಾರೆ. ಪ್ರಾಣ ಬಿಟ್ಬಿಟ್ಟು ಕಳಿಸ್ಬಿಡ್ತಾನೆ. ಏ ಓಪನ್ ಮಾಡಿ, ಅಲ್ಲಿ ಇಡು, ಓಪನ್ ಮಾಡ ಸರ್. ಎಲ್ಲ ಇದೆಯಾ? ನೋಡ್ಕೊಳ್ಳಿ ನೋಡ್ಕೊಳ್ಳಿ ಸರ್, ಕ್ಲೀನ್ ಆಗಿ ಒಂದೂವರೆ ಕರಡ ಲೆಕ್ಕ ಹಾಕೊಳ್ಳಿ. 4 ಲಕ್ಷ ಅಂತಾನೆ. ಇತ್ನು 4 ಲಕ್ಷನ ಅಲ್ಲಿದೆ. 4 ಲಕ್ಷನ ಅದೊಂದು ಕಟ್ಟು ದಪ್ಪ ಆಯ್ತು ನೋಡು. ಒಂದು ಇದು ಕಮ್ಮಿ ಇರ್ಬೋದು, ನಾನು ತಗೊಂಡಿದ್ದೀನಿ. ಹೌದಾ? ಹೆಚ್ಚು ಕಮ್ಮಿ ಸೊತ್ತಾಗ್ಲಿ. ಏಯ್ ತಲೆ ಮೇಲೆ ಆಡ್ಬೋ, ಏಯ್ ತಲೆ ಮೇಲೆ ಹೊಡಿಬೇಡ, ತಲೆ ಮೇಲೆ ಹೊಡಿಬೇಡ. ಒಂದ್ಲೆ ಏ ನಿಡ್ಕರ, ತಲೆ ಮೇಲೆ ಹೊಡಿಬೇಡ ಅವನ್ನ. ಏ ತಲೆ ಮೇಲೆ ಹೊಡಿಬೇಡ, ತಲೆ ಮೇಲೆ ಯಾಕೆ ಹಾಕೋದೆ ನೀನು? ಅಲ್ಲ ನಾವ್ ಪಾಪ ಆತ್ನ ಹ್ಯಾಂಡಿ ಕಾಪ್ ಪಾಪ ಆತ್ನ ನೋಡ ಪಾಪ, ಕೈ ಕಾಲು ಆಗಲ್ಲ, ಕೈ ಆಗಲ್ಲ ನೋಡ ಸರ್. ನಿಮ್ಮವ್ರು ಯಾರ ಡ್ರೈವರ್ಗಳಿದ್ರೆ ಕಲ್ಸಿ. ಸಕಲೇಶ್ಪುರ ಅಂತ ಒಂದು ಅಲ್ಲ, ನಾನು ಕಷ್ಟ ಅಂತ ಹೇಳಿದ್ರೆ ಆತ್ನ ನಿನ್ಗೇನಿಲ್ಲ ಅಂತ ಇದ್ದ. ನಾನು 1,000 ಕೊಡು ಅಂದ್ರೆ ಕೊಡ್ತಾರಲ್ಲ ನಿನ್ಗೆ. ಆಗ್ತೀರ? ಏ ಸಂತೋಷ್, ಅಲ್ಲಿ ಹೋಗಿ ಟೀ, ಇದು ಟೀ ಪುಡಿ ತೀಸ್ಕೋ, ಕಾಫಿ ಪುಡಿ ಏನೋ ಅಂತ. ಇಲ್ಲಿ ಕ್ಯಾಂಟೀನ್ ಕೊಡ್ಬೇಕು. ಮಾಡಿ ಸರ್, ಇಟ್ಕೊಂಡೋಗಿ ಬಂದು ತಗೊಂಡೋಗಿ. ಅಲ್ಲಿ ಸ್ವಲ್ಪ ಯಾವ ಊರಿನಿಂದ ಬಲ್ ಹೊಡೆಯಲ್ಲ ಬಾರೆ ಕಡೆ. ಏ ಬಂದ್ರೆ ಹಂಚಾಕ್ತೀನಿ ಬೈಲ್ ಬಾರಲ್ಲಿ. ಏ ಬಾರೆ ಕಡೆ ಹೊಡೆಯಲ್ಲ, ಬಾರ ಬೈಲ್ ಇನ್ನು ಹೊಡೆಯಲ್ಲ. ಎಷ್ಟು ಯಾವ ಊರಿನಿಂದ? ಸಕಲೇಶ್ಪುರ. ಏನ್ಕ ದುಡ್ಡು ತಗೊಂಡಿದ್ ನಿನ್ನ? ಅಲ್ಲ ಕಾಸು ಇತ್ಕೊಳ್ ಗೊತ್ತಾಗಲ್ಲ ಇಸ್ಮ ನಿನ್ ನಿನ್ನೆ ಆಫೀಸ್ ಕೆಟ್ಟ ಬಂತಲ್ಲ. ಬಾರ ಹೊಡೆಯಲಿಲ್ಲ, ಬಾರ ಇಲ್ಲ ಬಾಯ್.
ಸರ್ ಟ್ರೇಸಿಂಗ್ ಫೋನ್ ಮಾಡಿ ಸರ್ ಫೋನ್ ಮಾಡಿ ಸರ್ ಟ್ರೇಸಿಂಗ್ ಸರ್ ಫೋನ್ ಮಾಡಿ ಸರ್ ಮಗ ಸಾಯಿಲ್ ಆಗ ಟ್ರೇಸಿಂಗ್ ಹೋಗಕ ಆಗಲಿ ನಮ್ಮ ಅಲ್ಲ ಸಿನಾ ನಂಬಿ ಕಾರ್ ಕೊಟ್ಟು ಪೊಂಗೋಲ್ ಎಲ್ಲ ಇಟ್ಟು ಊಟ ಕೊಟ್ಟು ನನ್ನ ಮಗನ ಮುಗು ತರ ಸಾಕೊಂಡಿರೋದು ನನ್ನ ಮಗನ ಇಂಥ ಕೆಲಸ ನಾನು ಮಾಡೋದು ಅಲ್ಲ ನಾಳೆ ಇವನ್ ನಂಬಿಟ್ಟು ಇನ್ನೇನಾದ್ರು ಇಟ್ಟುಬಿಟ್ಟು ತೋಪುಗಳಲ್ಲಿ ಕರ್ಕೊಂಡು ಏನೋ ಮಾಡಲ್ಲ ಅಂತ ಏನು ಗ್ಯಾರಂಟಿ ಇವನು ಹೋಗೋದಾರದಲ್ಲಿ ಏಯ್ ನಿನ್ನೆಂಕ ಮಾಡೋ ಡ್ರೈವರ್ಗಳು ಗೆಲ್ಲರು ಅನ್ನೋ ಇದಾಯ್ತು ಮಹಾಮಾರಿ ಕರೋನಾ ಸಂದರ್ಭದಲ್ಲಿ ಪರೀಕ್ಷಾ ಮೌಲ್ಯಮಾಪನ ಬಂತೆ ಸುಮಾರು 5,302 ರೂಪಾಯಿ ಚೆಕ್ ಚಿಕ್ಕೋಡಿ ಡಿಡಿಪಿಐ ಗಜಾನನ್ ಮಣ್ಣಿಕೇರಿ ಅವರು ಮುಖಾಂತರ ಕೇಂದ್ರದ ಪ್ರಧಾನಮಂತ್ರಿ ಅವರಿಗೆ ನಿಧಿಗೆ ಗುರುವಾರ ಹಸ್ತಾಂತರಿಸಿ ರಾಯಭಾಗ ತಾಲೂಕಿನ ನಾಗರಾಳ ಸರ್ಕಾರಿ ಪ್ರೌಢಶಾಲೆಯ ಹಿಂದೆ ಶಿಕ್ಷಕರಾದ ಅರ್ಜುನ್ ಗದ್ದಯ್ಯಗೋಳ್ ಇನ್ನುಳಿದ ಶಿಕ್ಷಕರಿಗೆ ಮಾದರಿಯಾಗಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಭಾರತೀಯ ಪ್ರಜೆಗಳಾದ ನಾವು ಪ್ರತಿಯೊಬ್ಬರು ತಮ್ಮ ಜವಾಬ್ದಾರಿ ಅನ್ನು ನಿರ್ವಹಿಸುವುದರೊಂದಿಗೆ ಸಾಮಾಜಿಕ ಕಾರ್ಯದಲ್ಲೂ ತೊಡಗಿಕೊಂಡಿದೆ ಸರ್ಕಾರದ ಜೊತೆಗೆ ನಿಲ್ಲಬೇಕು ದೇಶದ ಅಭಿವೃದ್ಧಿಗೆ ಕೈ ಜೋಡಿಸಬೇಕು ಮುಂದಿನ ತಿಂಗಳು ನನ್ನ ಸಂಬಳದಿಂದ 1,00,000 ಚೆಕ್ ಹಸ್ತಾಂತರಿಸುವುದಾಗಿ ಹೇಳಿ ಸಾಮಾಜಿಕ ಧಾರ್ಮಿಕ ಕಾರ್ಯ ಚಟುವಟಿಕೆಯಲ್ಲಿ ತೊಡಗಿಕೊಳ್ಳುವ ಹಂಬಲ ವ್ಯಕ್ತಪಡಿಸಿದ್ದಾರೆ ಮೌಲ್ಯಮಾಪನ ಕಾರ್ಯವನ್ನು ಮಾಡಿದ್ದು ನಿಪ್ಪಾಣಿಯಲ್ಲಿ ಆ ಬಗ್ಗೆ ನನಗೆ ಭತ್ತೆಯಾಗಿ 5,302 ರೂಪಾಯಿ ಬಂದಿರುತ್ತದೆ ಈ ಹಣವನ್ನು ಪ್ರಧಾನಮಂತ್ರಿಯವರ ಬರ ನಿರ್ವಹಣೆಗೆ ಕೋವಿಡ್ ಸಲುವಾಗಲಿ ಒಟ್ಟಿನಲ್ಲಿ ಬರ ನಿರ್ವಹಣೆಗಾಗಿ ಈ ಒಂದು ದುಡ್ಡನ್ನು ನಾನು ಕೊಡ್ತಾ ಇದ್ದೀನಿ ಅದೇ ರೀತಿಯಾಗಿ ಅನೇಕ ಸಾಮಾಜಿಕ ಕಾರ್ಯಗಳಲ್ಲಿ ಧಾರ್ಮಿಕ ಕಾರ್ಯಗಳಲ್ಲಿ ನಾನು ತೊಡಗಿಕೊಂಡು ನನ್ನ ಶಾಲಾ ಅಭಿವೃದ್ಧಿಗಳನ್ನು ಸತತವಾಗಿ ಮಾಡುತ್ತಾ ಇನ್ನೊಬ್ಬರಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ನಾನು ನಡೆದುಕೊಂಡಿದ್ದೇನೆ ಹಾಗೂ ಇನ್ನೂ ಕೂಡ ರಾಜ್ಯ ಹಾಗೂ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆಯಬೇಕಂಥ ಹಂಬಲ ಇರುತ್ತದೆ ಅದೇ ರೀತಿಯಾಗಿ ಆ ನಿಟ್ಟಿನಲ್ಲಿ ನಾನು ಸಾಗುತ್ತಿದ್ದೇನೆ ಎಲ್ಲಾ ಶಿಕ್ಷಕರಿಗೂ ಕೂಡ ಹೇಳ್ತಾ ಇದ್ದೀನಿ ತಮ್ಮ ಶಾಲೆಯಲ್ಲಿ ಮಕ್ಕಳನ್ನು ದೇವರಂತೆ ಕಂಡು ಆ ಮಕ್ಕಳಿಗೆ ಚೆನ್ನಾಗಿ ವಿದ್ಯಾಭ್ಯಾಸ ಹೇಳಿಕೊಟ್ಟು ಮಕ್ಕಳ ಪ್ರಗತಿಗಾಗಿ ಸತತ ಹೋರಾಡಬೇಕು ಅಥವಾ ದುಡಿಯಬೇಕು ಅಂತ ತಿಳ್ಕೊಂಡ ಎಲ್ಲಾ ಶಿಕ್ಷಕರು ನಾನು ಈ ಮೂಲಕ ಹೇಳಿಕೆ ಇಚ್ಛಾ ಪಡ್ತಿದ್ದೀನಿ ನೀವು ಈಗ ಚೆಕ್ ಕೊಟ್ರೆ ಹಂಗ ಬೇರೆದವ್ರಿಗೆ ಏನ ಹೇಳಕ್ ಬಯಸ್ತಾರೆ ಅದೇ ರೀತಿ ನನ್ನನ್ನು ನೋಡಿಕೊಂಡು ಇನ್ನೊಬ್ಬರು ಕೂಡ ಪ್ರಧಾನಮಂತ್ರಿಯವರ ಬರ ಪರಿಹಾರ ನಿಧಿಗಾಗಲಿ ಅಥವಾ ಮುಖ್ಯಮಂತ್ರಿಯವರ ಬರ ಪರಿಹಾರ ನಿಧಿಗಾಗಲಿ ತಮ್ಮ ಕೈಲಾದಷ್ಟು ಸಹಾಯ ಸಹಕಾರವನ್ನು ಮಾಡಿದ್ದಾದರೆ ಸರ್ಕಾರಕ್ಕೆ ಇಂತಹ ಎಲ್ಲ ಒಂದು ಕರೋನಾದಂತ ಭೀಕರ ಮಹಾಮಾರಿಯನ್ನು ಕೂಡ ಹೋಗಲಾಡಿಸಲಿಕ್ಕೆ ಅನುಕೂಲ ಆಗ್ತದೆ ಅದೇ ರೀತಿಯಾಗಿ ಅವರಿಗೆ ಹಣಕಾಸಿನ ನೆರವು ನಾವು ಕೊಟ್ಟಂಗೆ ಆಗ್ತದೆ ಇದು ನಮ್ಮ ನಿಮ್ಮೆಲ್ಲರ ಒಂದು ಜವಾಬ್ದಾರಿಯು ಕೂಡ ಅದೇ ರೀತಿಯಾಗಿ ಇನ್ನೊಬ್ಬರು ಕೂಡ ಈ ರೀತಿಯಾಗಿ ಸಹಾಯ ಸಹಕಾರವನ್ನು ಸಹಾಯಧನವನ್ನು ಚೆಕ್ ಮುಖಾಂತರ ಆಗಲಿ ಅಥವಾ ಅವರ ಖಾತೆಗಾಗಲಿ ಕೊಟ್ಟು ನಮ್ಮ ದೇಶವನ್ನು ಉಳಿವಿನತ್ತ ಸಾಗಿಸಲಿಕ್ಕೆ ನಾನು ಇಚ್ಛಾ ಪಡ್ತಾ ಇದ್ದೆ ಹೆಸರು ಏನ್ರಿ ನಿಮ್ದು ನನ್ನ ಹೆಸರು ಅರ್ಜುನ್ ನಾಗಪ್ಪ ಗದಗೈಗೋಳ ಈಗ ಸ್ಕೂಲ್ ರೀ ನಿಮ್ದು ಜಿ ಎಚ್ ಎಸ್ ಗೌರ್ಮೆಂಟ್ ಸರ್ಕಾರಿ ಪ್ರೌಢಶಾಲೆ ನಾಗರಾಳ ತಾಲೂಕು ರಾಯಬಾಗ್ ಟೀಚರ್ ಅದರಿ ಹಿಂದಿ ಟೀಚರ್ ಮುಂದೆ 1,00,000 ಕೊಡ್ತೇನಂತ ಅದೇ ರೀತಿಯಾಗಿ ಈಗ ನಾನು 5,302 ರೂಪಾಯಿಗಳನ್ನ ದೇಣಿಗೆಯಾಗಿ ಭತ್ತೆಯಾಗಿ ಬಂದದ್ದನ್ನ ಸುಮಾರು 6 ದಿವಸ ಕಾರ್ಯವನ್ನು ನಿರ್ವಹಿಸಿ ಭತ್ತೆಯಾಗಿ ಬಂದದ್ದನ್ನ ಸರ್ಕಾರಕ್ಕೆ ಪರಿಹಾರ ನಿಧಿ ಕೊಡ್ತಾ ಇದ್ದೇನೆ ಅದೇ ರೀತಿಯಾಗಿ ಮುಂದೆ ಒಂದು ತಿಂಗಳ ವೇತನವನ್ನು ಕೊಡಲಿಕ್ಕೆ ನಾನು ಇಚ್ಛಾಪಟ್ಟಿದ್ದೀನಿ ಅದೇ ರೀತಿಯಾಗಿ ನಾನು ಹೇಳಿದ್ದನ್ನು ಮಾಡೇ ತೋರಿಸ್ತೀನಿ ಆ ದುಡ್ಡನ್ನು ಸಹಿತ ಒಂದು ತಿಂಗಳ ವೇತನವನ್ನು ಸಹಿತ ಸರ್ಕಾರದ ಬರ ಪರಿಹಾರ ನಿಧಿಗೆ ನಾನು ಯಥೇಚ್ಛವಾಗಿ ಕೊಡಲಿಕ್ಕೆ ಮನಸಾರೆ ಒಪ್ಪಿಕೊಂಡಿದ್ದೇನೆ ಈ ಸಂದರ್ಭ ರೈತ ವಕ್ತಾರ ತ್ಯಾಗರಾಜ್ ಕದಂ ಲಕ್ಷ್ಮಣ್ ಮುಚ್ಚನ್ನವರ್ ಇದ್ದರು ರಾಯಚೂರು ದೇವದ ದುರ್ಗ ಗೌರಂಪೇಟೆ ಕಾಲೋನಿಯ ಮನೆಯ ಹತ್ತಿರ ಗುಡ್ಡವಿದ್ದು ಮಳೆ ಬಂದು ನಿಂತ ಮೇಲೆ ಮಕ್ಕಳು ಗುಡ್ಡದ ಬಂಡೆ ಪಕ್ಕದಲ್ಲಿ ಆಟವಾಡುತ್ತಿರುವಾಗ ಬಂಡೆ ಉರುಳಿ ಇಬ್ಬರು ಮಕ್ಕಳು ಸಾವು ವೀರೇಶ ತಂದೆ ಹನುಮಂತರಾಯ 13 ವರ್ಷ ರಮೇಶ್ ತಂದೆ ಶಿವರಾಜ್ 10 ವರ್ಷ ಇರುವ ಸ್ಥಳದಲ್ಲಿ ಮರಣ ಹೊಂದಿದ್ದಾರೆ ಇನ್ನೊಬ್ಬ ಮೌನೇಶ್ ತಂದೆ ಶಿವರಾಜ್ ಪೂಜಾರಿ ಕಾಲು ಮುರಿದಿರುತ್ತದೆ ಸರ್ಕಾರಿ ಆಸ್ಪತ್ರೆಗೆ ದಾಖಲೆ ಚಿಕಿತ್ಸೆ ನೀಡಲಾಗಿತ್ತು ಆದ್ದರಿಂದ ಸಾರ್ವಜನಿಕರು ಮಳೆಗಾಲ ಇರುವ ಕಾರಣ ಗುಡ್ಡದಲ್ಲೇ ಮನೆ ಮಾಡಿಕೊಂಡಿರುವವರು ಜಾಗೃತರಾಗಿ ಇರಬೇಕು ಮಣ್ಣಿನ ಸವಕಳಿಯಿಂದ ಅನಾಹುತ ಆಗುವ ಸಂಭವವಿರುತ್ತದೆ ಮತ್ತು ನದಿ ಪ್ರದೇಶದಲ್ಲಿ ವಾಸಿಸುವ ಜನರು ನದಿಯಲ್ಲಿ ನೀರಿನ ರಭಸ ಹೆಚ್ಚಾಗುವ ಸಂಭವವಿರುತ್ತದೆ ಕಾರಣ ನದಿ ಕಡೆ ಹೋಗದಂತೆ ಎಚ್ಚರ
ಎಚ್ಚರಿಕೆಯಿಂದ ಇರಲು ಸೂಚನೆ ನೀಡಿದ್ದಾರೆ.